ಇನ್ನು ಕೊರೋನಾ ಲಾಕ್ ಡೌನ್ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಚ್ 22 ರಿಂದ ಸ್ಥಗಿತಗೊಂಡಿದ್ದ ಖಾಸಗಿ ಬಸ್ಗಳ ಸಂಚಾರವು ಜೂನ್ 1 ರಿಂದ ಆರಂಭಿಸಿಕೊಳ್ಳುವಂತ ಸಾಧ್ಯತೆ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ತಿಳಿಸಿದ್ದಾರೆ. ಈ ಕುರಿತಂತೆ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಸಂಚಾರಕ್ಕೆ ರಾಜ್ಯ ಸರ್ಕಾರದ ಶರತ್ತುಬದ್ಧ ಅನುಮತಿ ನೀಡಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಶರತ್ತುಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಕಳೆದ 7 ವರ್ಷಗಳಿಂದ ಬಸ್ ಪ್ರಯಾಣ ದರ ಏರಿಕೆ ಮಾಡಿಲ್ಲ. ಈ ಬಾರಿ ಅದನ್ನ ಏರಿಕೆ ಮಾಡಬೇಕು. ರೋಡ್ ಟ್ಯಾಕ್ಸ್ ಪಾವತಿ ಅವಧಿಯನ್ನು ವಿಸ್ತರಿಸಬೇಕು. ಇತ್ಯಾದಿ ಬೇಡಿಕೆಯನ್ನು ಜಿಲ್ಲಾಡಳಿತದ ಮುಂದಿಟ್ಟಿದ್ದೇವೆ ಎಂದರು. ಇನ್ನು ನಾಳೆ ಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಸಭೆ ಕರೆದಿದ್ದಾರೆ. ಆ ಸಭೆಯ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು. ಅಲ್ಲದೆ ಈಗಾಗಲೇ ಕೇಂದ್ರ ಸರ್ಕಾರ ಮೇ 31 ರವರೆಗೆ ಲಾಕ್ಡೌನ್ ವಿಸ್ತರಣೆಗೊಂಡ ಕಾರಣ ಪ್ರಯಾಣಿಕರ ಸಂಖ್ಯೆ ಹೆಚ್ಚೇನೂ ಇರದು. ಅದಕ್ಕಾಗಿ ಜೂನ್ 1 ರಿಂದ ಬಸ್ ಸಂಚಾರ ಆರಂಭಗೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೊಂದು ಗೊಂದಲ ಇದೆ, ಖಾಸಗಿ ಬಸ್ಗಳು ನಾಳೆ ಓಡಾಟ ನಡೆಸ್ತದೆ ಇಲ್ವಾ ಅಂತೇಳಿ. ಇವತ್ತು ಟೆಕ್ನಿಕಲ್ ಆಗಿ ನಮಗೆ ಖಾಸಗಿ ಬಸ್ ಅಂದರೆ ನಮ್ಮ ಸಿಟಿ ಬಸ್ಗಳನ್ನು ಓಡಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತೇಳಿದರೆ ನಾವು ಎಲ್ಲ ಬಸ್ಗಳನ್ನು ಸರೆಂಡರ್ ಮಾಡಿದ್ದೇವೆ, ಅಂದರೆ ನಾವು ಟ್ಯಾಕ್ಸ್ ಸರೆಂಡರ್ ಮಾಡಿದ್ದೇವೆ ಆರ್ ಟಿ ಓದಲ್ಲಿ. ಸೊ ಇವತ್ತು ಈಗ ನಾವೇನಾದರೂ ನಾಳೆ ಬಸ್ಗಳನ್ನು ಆಪರೇಷನ್ಗೆ ನಾವು ತೆಕ್ಕೊಂಡ್ರೆ ಅದು ನಾವು ಮೇ ಇಡೀ ತಿಂಗಳ ಟ್ಯಾಕ್ಸನ್ನು ಕಟ್ಟಬೇಕಾಗ್ತದೆ. ಸೊ ನಮಗೆ ಅದು ತುಂಬ ಈಗಾಗಲೇ ನಾವು ನಷ್ಟದಲ್ಲಿರುವಾಗ ನಮಗೆ ಖಂಡಿತವಾಗಿ ಸಾಧ್ಯ ಆಗಲಿಕ್ಕಿಲ್ಲ. ಮುಂದಿನ ನಮ್ಮ ಅನಿಸಿಕೆ ಏನಂತೇಳಿದರೆ ಜೂನ್ 1 ರಿಂದ ನಮ್ಮ ಆಪರೇಷನ್ಗಳನ್ನ ಸ್ಟಾರ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಮತ್ತು ಇನ್ನೊಂದು ಏನಂತೇಳಿದರೆ ನಮ್ಮ ಈಗ ನಾವು ಈ ಕೋವಿಡ್ ಇರೋದ್ರಿಂದ ಖಾಲಿ 30 ಜನರನ್ನು ಸಿ ಎಮ್ ಅವರು ಇವತ್ತಿನ ಪ್ರೆಸ್ ಮೀಟಲ್ಲಿ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಈ 30 ಜನ ಇರುವಾಗ ನಾವು ಅದೇ ಹಳೆ ರೇಟಲ್ಲಿ ಖಂಡಿತವಾಗಿ ನಮ್ಮ ಬಸ್ಸನ್ನು ನಡೆಸಲಿಕ್ಕೆ ಸಾಧ್ಯತೆ ಕಮ್ಮಿ. ಸೊ ಅದೇ ರೀತಿ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಆರ್ ಟಿ ಓರಿಗೆ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ರಾಜ್ಯದ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರಿಗೆ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ.